ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಡಿಪಿ ತೆಗೆದಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಮತ್ತು ಅವರ ಅಭಿಮಾನಿ ಬಳಗವನ್ನ ಅನ್ಫಾಲೋ ಕೂಡ ಮಾಡಿದ್ರು. ಈಗ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣ ಬೆಳಕಿಗೆ ಬಂದು ದರ್ಶನ್ ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಿದ್ದ ಹಾಗೆ ನಟ ದರ್ಶನ್ ರನ್ನ ಮತ್ತೆ ಅವರ ಅಭಿಮಾನಿ ಬಳಗವನ್ನ ಏನು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿದ್ರಲ್ಲ ಅದನ್ನ ಪತ್ನಿ ವಿಜಯಲಕ್ಷ್ಮಿ ಅನ್ಫಾಲೋ ಮಾಡಿದ್ರು ಮತ್ತೆ ಅವರ ಡಿಸ್ಪ್ಲೇ ಪಿಕ್ಚರ್ ಅನ್ನ ಡಿಲೀಟ್ ಮಾಡಿದ್ರು. ಬಟ್ ಈಗ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇದುವರೆಗೂ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೊಂದು ಪ್ರತಿಕ್ರಿಯೆ ಅವರ ಕಡೆಯಿಂದ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಇದರಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಯಾವುದೇ ಪ್ರತಿಕ್ರಿಯೆಯೂ ಇಲ್ಲ. ಮತ್ತೆ ಅವರ ಡಿಸ್ಪ್ಲೇ ಪಿಕ್ಚರ್ ತೆಗೆದಿದ್ರು, ದರ್ಶನ್ ರನ್ನ ಅನ್ಫಾಲೋ ಮಾಡಿದ್ರು, ಈಗ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ. ಅವರ ಕಾರಣಗಳಿಗೆ ಏನೇ ಇರಬಹುದು ನೋಡಿ, ಈ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ವಿಜಯಲಕ್ಷ್ಮಿ ಅವರ ಅಕೌಂಟ್. ಮೊದಲು ಡಿಪಿ ತೆಗೆದಿದ್ರು, ಈಗ ಅಕೌಂಟ್ ಅನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಭರತ್, ಇದಕ್ಕೆ ಮುಂಚೆ ದರ್ಶನ್ ರನ್ನ ಅನ್ಫಾಲೋ ಮಾಡಿದ್ರು, ಡಿಸ್ಪ್ಲೇ ಪಿಕ್ಚರ್ ತೆಗೆದಿದ್ರು, ಈಗ ಅಕೌಂಟ್ ಅನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ, ಏನ್ ಅರ್ಥ ಮಾಡ್ಕೊಳ್ಬಹುದು ಇದರಿಂದ ಅಂತ ಭರತ್? ವಿಜಯ, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಮುಖ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣ ದರ್ಶನ್ ಅವರ ವೈಯಕ್ತಿಕ ಜೀವನದಲ್ಲಿ ಅಂದ್ರೆ ಕೌಟುಂಬಿಕವಾಗಿ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋ ಒಂದು ಸಂದೇಶ ಈಗ ನಮ್ಗೆ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಪತ್ನಿ ರೀಸೆಂಟ್ ಆಗಿ ಅಂದ್ರೆ ತುಂಬಾ ಅನನ್ಯವಾಗಿ ಇದ್ರು, ತುಂಬಾ ಜೊತೆಯಾಗಿದ್ರು, ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು, ಒಟ್ಟಿಗೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಮೇ ತಿಂಗಳಲ್ಲಿ ಅವರ ವೆಡ್ಡಿಂಗ್ ಆನಿವರ್ಸರಿ ಕೂಡ ದುಬೈನಲ್ಲಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು. ಆದ್ರೆ ಇದುವರೆಗೂ ದರ್ಶನ್ ಅವರ ಅರೆಸ್ಟ್ ಆದ ಬಳಿಕ ಇದುವರೆಗೂ ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಾಗಿ ಅಥವಾ ವೈಯಕ್ತಿಕವಾಗಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಪರೋಕ್ಷವಾಗಿ ಒಂದು ಅವರ ಇನ್ಸ್ಟಾಗ್ರಾಮ್ ಖಾತೆಯ ಡಿಪಿಯನ್ನ ರಿಮೂವ್ ಮಾಡಿದ್ರು, ಜೊತೆಗೆ ದರ್ಶನ್ ಅವರನ್ನ ಸ್ವತಃ ಅನ್ಫಾಲೋ ಮಾಡಿದ್ರು, ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳನ್ನ ಖಾತೆಯನ್ನ ಫಾಲೋ ಮಾಡ್ತಾ ಇದ್ರು, ಅದನ್ನು ಕೂಡ ಅವರು ಅನ್ಫಾಲೋ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣದಿಂದ ಜೊತೆಗೆ ದರ್ಶನ್ ಅವರಿಂದ ಒಂದ್ ರೀತಿ ಅಂತರ ಕಾಯ್ದುಕೊಳ್ತಾ ಇದಾರ ಅನ್ನೋ ಒಂದು ಅನುಮಾನ ನಮ್ಗೆ ಇಲ್ಲಿ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಈಗ ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆಯನ್ನೇ ಅವರು ಈಗ ನಿಷ್ಕ್ರಿಯಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಡಿಆಕ್ಟಿವೇಟ್ ಮಾಡಿದ್ದಾರೆ ಅವರು. ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಅವರು ಅಂತರ ದೂರ ಉಳ್ಕೊಳ್ಳೋದ ಮುಖಾಂತರ ಎಲ್ಲೋ ಒಂದ್ ಕಡೆ ಈ ಪ್ರಕರಣವನ್ನ, ಈ ಪ್ರಕರಣದಿಂದ ಜೊತೆಗೆ ದರ್ಶನ್ ಅವರಿಂದ ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ತಾ ಇರುವಂತ ಒಂದು ಅನುಮಾನ ಈಗ ನಮ್ಗೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಅವರ ಈ ಮರ್ಡರ್ ಕೇಸ್ ಆಗೋದಕ್ಕೆ ಮುಂಚೆಯಿಂದ ಸಾಕಷ್ಟು ಅವರು ಫಾಲೋ ಮಾಡ್ತಾ ಇದ್ರು. ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಸಿನಿಮಾ ಪ್ರಮೋಷನ್ಸ್ ಮಾಡ್ತಾ ಇದ್ರು, ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಅವರ ಜೊತೆಯಲ್ಲಿ ಆತ್ಮೀಯವಾಗಿರುವಂತಹ ಫೋಟೋಗಳನ್ನ ಪ್ರತಿನಿತ್ಯ ಆಲ್ಮೋಸ್ಟ್ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಕಳೆದ 2 ದಿನಗಳಿಂದ ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಅಂತರ ಕಾಯ್ದುಕೊಳ್ಳೋದ್ರ ಜೊತೆಗೆ ದರ್ಶನ್ ಅವರಿಂದ ಕೂಡ ಎಲ್ಲೋ ಒಂದ್ ಕಡೆ ಅಂತರ ಕಾಯ್ದುಕೊಳ್ತಾ ಇರೋ ಅನುಮಾನಗಳನ್ನ ನಾವೀಗ ವ್ಯಕ್ತಪಡಿಸ್ಬೋದು. ಯಾಕಂತಂದ್ರೆ ನೇರವಾಗಿ ಅವ್ರನ್ನ ಅಂದ್ರೆ ವಿಜಯಲಕ್ಷ್ಮಿ ಅವರು ಫಾಲೋ ಮಾಡ್ತಾ ಇದ್ದಿದೆ ದರ್ಶನ್ ಅವ್ರನ್ನ ಒಬ್ಬರನ್ನೇ ಸೆಲೆಬ್ರಿಟಿ ಅಂತ ಹೇಳಿ, ಆದ್ರಂತೆ ಉಳಿದಂತೆ ಅವರ ಅಭಿಮಾನಿ ಸಂಘಗಳನ್ನ ಫಾಲೋ ಮಾಡ್ತಾ ಇದ್ರು. ಆದ್ರೀಗ ದರ್ಶನ್ ಅವ್ರನ್ನೇ ಅವರು ಅನ್ಫಾಲೋ ಮಾಡೋದ್ರ ಮುಖಾಂತರ ಈ ಪ್ರಕರಣದಿಂದ ನಾನು ದೂರ ಸರಿತಾ ಇದ್ದೀನಿ ಅಂತ ಒಂದು ಸಂದೇಶವನ್ನೇನಾದ್ರು ಹೊರಗಡೆ ಸೊಸೈಟಿಗೆ ಅವರು ಪಾಸ್ ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ನಡುವೆನೆ ಈಗ ಅವರು ಇನ್ಸ್ಟಾಗ್ರಾಮ್ ಖಾತೆಯನ್ನೇ ಅವರು ಡಿಆಕ್ಟಿವೇಟ್ ಮಾಡೋದ್ರ ಮುಖಾಂತರ ಎಲ್ಲೊಂದ್ ಕಡೆ ಅವರು ಸೋಷಿಯಲ್ ಮೀಡಿಯಾ ಆಗ್ತಿರುವಂತಹ ಬೆಳವಣಿಗೆಗಳಾಗಿರ್ಬೋದು, ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಭಿಮಾನಿಗಳು ಜೊತೆಗೆ. ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.